ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕ, ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮೇಲೆ, ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮೇಲೆ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ನಿನ್ನಂತವ್ರ ಯಾರು ಇಲ್ವಲ್ಲೋ ಲೋಕದ ಮೇಲೆ, ನಿನ್ನಂತವ್ರ ಯಾರು ಇಲ್ವಲ್ಲೋ ಲೋಕದ ಮೇಲೆ. ಹಿಂದೆ ಇನ್ನೂರು ದಂಡು, ಮುಂದೆ ಮುನ್ನೂರು ದಂಡು, ಹಿಂದೆ ಇನ್ನೂರು ದಂಡು ದಂಡು, ನಿನ್ನಂತವ್ರ ಯಾರು ಇಲ್ವಲ್ಲೋ ಲೋಕದ ಮೇಲೆ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ನಿನ್ನಂತವ್ರ ಯಾರು ಇಲ್ವಲ್ಲೋ ಲೋಕದ ಮೇಲೆ, ನಿನ್ನಂತವ್ರ ಯಾರು ಇಲ್ವಲ್ಲೋ ಲೋಕದ ಮೇಲೆ. ತಿರುಚಿನಪಲ್ಲಿ ಒಳಗೆ ಕೊಬ್ಬಿದ ಮಜಟ್ಟಿ ತೊಟ್ಟ ಚಡ್ಡಿಯನ್ನು ದೂರ ಬಿಟ್ಟು ಮೇಲೆ ಮೇಲೆ ದಿಡ್ಡಿ ಬಾಗಿಲ ಮೇಲೆ ತೂಗಿ ಬಿಟ್ಟನಂತ ಕೇಳಿ ತಾನು ಕಿರಿಕಿರಿಯಾದ ದೊರೆಯೇ ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ನಿನ್ನಂತವ್ರ ಯಾರು ಇಲ್ವಲ್ಲೋ ಲೋಕದ ಮೇಲೆ, ನಿನ್ನಂತವ್ರ ಯಾರು ಇಲ್ವಲ್ಲೋ ಲೋಕದ ಮೇಲೆ. ಮಲ್ಲಯುದ್ಧದಲ್ಲಿ ಸಮರಿಲ್ಲ ನಮ್ಮ ದೊರೆಗೆ, ಮಲ್ಲಯುದ್ಧದಲ್ಲಿ ಸಮರಿಲ್ಲ ನಮ್ಮ ದೊರೆಗೆ, ತೋರ್ ಯಾರೋ ಕೈಯ ಚಳಕ ನೋಟಕ್ಕೆ ಕಾಣದಂತ, ತೋರ್ ಯಾರೋ ಕೈಯ ಚಳಕ ನೋಟಕ್ಕೆ ಕಾಣದಂತ, ಸೊಂಟದೊಳಗೆ ಇದ್ದ ಮಹಾ ನರಸಿಂಹನೆಂಬೋ ಕತ್ತಿಯಿಂದ ವೃಂದ ಬೇರೆ ಆಗದಂತೆ, ಕಡವರು ನಮ್ಮ ರಣಧೀರ ನಾಯಕ. ಯಾವ ಊರ್ಲವನು ಇದ್ರೆ ಇರ್ಬೇಕು ಅವನು? ಒಬ್ಬನೇ ಕರ್ನಾಟಕಕ್ಕೆ ಟಿ ಎನ್ ಸೀತಾರಾಮ. ಮೈಸೂರು ರಾಜ್ಯದ ರಣಧೀರ ನಾಯಕನೇ, ನಿನ್ನಂತವ್ರ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂತವ್ರ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ. ತಯ್ಯಕ್ಕು ತಜ್ಜಮ್ಮತ್ತ ನಾವು 24ನೇ ವರ್ಷ ಮುಗಿದ ಮೇಲೆ 25ನೇ ವರ್ಷಕ್ಕೆ ಮೊಟ್ಟ ಮೊದಲ ಆ್ಯಕ್ಟಿವಿಟಿ ಏನು ಮಾಡಬೇಕು ಅಂತ ಅಂದ್ಕೊಂಡ್ರೆ, ಮಾಯಾಮೃಗ ನಮ್ಮ ಭೂಮಿಕಾದ ಅತ್ಯಂತ ದಂತಕಥೆಯಾದಂಥ ಒಂದು ಧಾರಾವಾಹಿ, ಅದನ್ನು ಮತ್ತೆ ಜನಕ್ಕೆ ತೋರಿಸ್ಬೇಕು ಅಂತ ನಮಗೆ ಇದಿತ್ತು. ಯೂಟ್ಯೂಬಲ್ಲಿ ಹಾಕ್ತಾ ಬಂದ್ವಿ. ಯೂಟ್ಯೂಬಲ್ಲಿ 75,000 ಜನಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸಿಗೆ ಆಗಿದ್ದಾರೆ. ನಾವು ಶುರು ಮಾಡಿ ಇನ್ನು 7-8 ತಿಂಗಳಾಯಿತು. ಹೀಗಾಗಿ ಇಲ್ಲೊಂದು ಸಂವಾದ ಮಾಡಬೇಕು ಅಂತ ನಾವು ಭೂಮಿಕಾದಿಂದ 126 ಸಂವಾದಗಳು ಮಾಡಿದ್ವಿ. ಇದು 127ನೇ ಸಂವಾದ ಅಂತ ಒಂದೆರಡು ಲೆಕ್ಕ ತಪ್ಪಿರಬಹುದು. ಆದರೆ ಇದಿಷ್ಟು ಸಂವಾದಗಳನ್ನ, ಆ ಸಂವಾದ ನಮಗೊಂಥರ ಜನ ಏನು ತಿಳ್ಕೊಳ್ತಾರೆ, ಜನರನ್ನು ಒಳಗೊಳ್ಳುವಿಕೆ, ನಮಗೂ ಜನಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಥರ ಇರಬಾರ್ದು, ಅವರು ನಾವು ಒಂದು ಅನ್ನೋ ಥರ ಮಾಡೋದಕ್ಕೆ ಈ ಸಂವಾದ ಮಾಡಿದ್ವಿ. ನೀವೇ ನೋಡಿದ ಹಾಗೆ ತುಂಬ ಜನ ಬಂದಿದ್ದರು, ತುಂಬ ಜನ ಇದು ಮಾಡಿದರು. ನಾವೇ ಕೆಲವು ದಿವಸದಿಂದ ಅದನ್ನು ಸಾಕು ಮಾಡಿದ್ವಿ, ಜನ ತುಂಬ ಜಾಸ್ತಿ ಆಗಿಬಿಟ್ರೆ ಕಷ್ಟ ಅಂತ ತುಂಬ ಜನ ಬಂದಿದ್ದರು. ನನಗಿಂದು ಸಂತೋಷವಾದ ಅನುಭವ. ಇದಕ್ಕೆ ನನ್ನ ಯೂಟ್ಯೂಬ್ ಹುಡುಗರು ಎಲ್ಲರಿಗೂ ನಾನು ಕೃತಜ್ಞತೆಗಳು, ಮತ್ತು ಜನಕ್ಕೂ ಕೂಡ ನಮಸ್ಕಾರ. ನಮಸ್ಕಾರ. ಮಾಯಾಮೃಗ ಅನ್ನೋ ಒಂದು ಅದ್ಭುತವಾದ ಸೀರಿಯಲ್ ಧಾರಾವಾಹಿ ಭಾಳ ಹಿಂದೆ 25 ಹಿಂದೆ ಓಕೆ ದೂರದರ್ಶನದಲ್ಲಿ ಪ್ರಾರಂಭ ಆಯಿತು. ಆಗಿನ ಕಾಲಕ್ಕೆ ಮೊದಲ 3 ಧಾರಾವಾಹಿಗಳಲ್ಲಿ ಇದು ಒಂದಾಗಿತ್ತು. ಅವತ್ತಿನ ದಿವಸ ಅಪಾರವಾದ ಜನಪ್ರಿಯತೆ ಪಡೆದುಕೊಂಡ ಈ ಮಾಯಾಮೃಗ ಧಾರಾವಾಹಿ ನಂತರ ಓಕೆ 2 ಬಾರಿಯೋ 3 ಬಾರಿಯೋ ಮರುಪ್ರದರ್ಶನ ಕಂಡಿತು ಬೇರೆ ಬೇರೆ ಚಾನೆಲ್ಗಳಲ್ಲಿ. ಓಕೆ ಇವತ್ತು ಓಕೆ ಆ ಕಲಾವಿದರ ಸಮ್ಮುಖದಲ್ಲಿ ಮತ್ತು ಪ್ರೇಕ್ಷಕರ ಸಮ್ಮುಖದಲ್ಲಿ 25 ಮುಗಿದ ಕಾರಣಕ್ಕಾಗಿ ಒಂದು ಸಮಾರಂಭವನ್ನು ಮಾಡಿತ್ತಿಲ್ಲಿ. ಓಕೆ ಅಲ್ಲಿ ಒಂದು ರೀತಿಯ ಸಂವಾದ ಆಯಿತು. ಓಕೆ ಪ್ರೇಕ್ಷಕರಲ್ಲಿ ಇದ್ದ ಕೆಲವು ಪ್ರಶ್ನೆಗಳಿಗೆ ಓಕೆ ನಿರ್ದೇಶಕ ತ್ರಯರು ಉತ್ತರ ಕೊಟ್ಟರು. ಓಕೆ ಇದು ಈಗಲೂ ಕೂಡ ಭೂಮಿಕಾ ಅನ್ನುವ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಓಕೆ ನಡೀತಾ ಇದೆ. ಓಕೆ ಅಪಾರವಾದ ಜನಪ್ರಿಯತೆಯನ್ನು ಇವತ್ತೂ ಕೂಡ ಗಿಟ್ಟಿಸ್ಕೊಂಡಿದೆ. ಓಕೆ ಇದನ್ನು ನೀವು ನೋಡಿ ಆನಂದಿಸಿ, ನಿಮಗೆ ಏನು ಹೇಳಬೇಕೋ ಅದನ್ನು ನಿಮ್ಮ ಅಭಿಪ್ರಾಯವನ್ನು ಓಕೆ ಅದಕ್ಕೆ ತಿಳಿಸಿ. ಓಕೆ ನಿಮಗೆ ಈ 25
ಮುಗಿಸಿದಂತಹ ಸಂದರ್ಭದಲ್ಲಿ ಮಾಯಾಮೃಗ ತಂಡಕ್ಕೆ ನನ್ನ ಅಭಿನಂದನೆಗಳನ್ನು ಹೇಳ್ತೀನಿ. ಟಿ ಎನ್ ಸೀತಾರಾಮ್ ಹಾಗೂ ಶೇಷಾದ್ರಿ ಹಾಗೂ ನಾಗೇಂದ್ರ ಶಾ ನಿರ್ದೇಶನ ಮಾಡಿದಂತಹ ಒಂದು ಅತ್ಯಂತ ಅದ್ಭುತವಾದ ಧಾರಾವಾಹಿ ಅಂತಂದರೆ ಅದು ಮಾಯಾಮೃಗ. ಅದು ಸುಮಾರು 94 ಅದನ್ನು ನಿರ್ದೇಶನ ಮಾಡಿ ತೋರಿಸಿದಾಗ ಆ ಕಾಲಕ್ಕೆ ಒಂದು ರೀತಿಯಾಗಿ ಅದು ಮಧ್ಯಮ ವರ್ಗದ ನೋವು, ಅವರ ಬದುಕಿನ ಸಾರ್ಥಕತೆ, ಸಂಪ್ರದಾಯಗಳು, ಸಮಾಜದ ಒಂದು ಆಗು ಹೋಗುಗಳ ನಡುವೆ ಹೇಗೆ ಹೆಣ್ಣುಮಕ್ಕಳು ತಮ್ಮ ತಮ್ಮ ಗೌರವವನ್ನು ತಮ್ಮ ತಮ್ಮ ನಿಲುವುಗಳನ್ನು ಪಡಿತಾರೆ ಅನ್ನೋದನ್ನು ಭಾಳ ವಿಶೇಷವಾಗಿ ತೋರಿಸಿದರು. ಅದರಲ್ಲಿ ನಂದು ಶಿವಾಜಿರಾವ್ ಅನ್ನೋ ಒಂದು ಪಾತ್ರ ಮಾಡಿದ್ದೆ. ನಾನು ಮತ್ತು ಮುಖ್ಯಮಂತ್ರಿ ಚಂದ್ರು ಅದರಲ್ಲಿ ಮಾಡಿದ್ವಿ. ಇತ್ತೀಚಿನ ದಿನಗಳಲ್ಲಿ ಅದನ್ನು ನೋಡಿದಾಗ ನನಗನ್ನಿಸ್ತು ಅವತ್ತಿಗೂ ಇವತ್ತಿಗೂ ಏನೂ ಬದಲಾವಣೆ ಆಗಿಲ್ಲ. ಏನಂದರೆ ಒಂದು ಪ್ಲಾಸ್ಟಿಕ್ ಕೋಟಿಂಗ್ ಒಂದು ಬದಲಾವಣೆ ಆಗಿರ್ಬೋದು, ಮಧ್ಯಮ ವರ್ಗದ ಒಂದು ನಿಲುವು ಹಾಗೇನೇ ಇದೆ. ಯಾಕೆಂದರೆ ಇಡೀ ನಮ್ಮ ಪ್ರಪಂಚದಲ್ಲಿ ನಾವು ನೋಡೋದು ಏನಪ್ಪ ಅಂದರೆ ಈ ಮೇಲೂ ಇಲ್ಲ ಕೆಳಗೂ ಇಲ್ಲ, ಮಧ್ಯದಲ್ಲೂ ಒದ್ದಾಡ್ತಾರಲ್ಲ ಅಂತರ್ಪಿಶಾಚಿಗಳು ಅಂತ, ಆ ಥರದ್ದು ಒಂದು ಬದುಕಾಗಿರುತ್ತೆ ನಮ್ಮದು. ಯಾಕಂದರೆ ನಾವು ಇಲ್ಲಿ ಸಂಪ್ರದಾಯಗಳನ್ನ ಮಾಡಬೇಕಾಗತ್ತೆ, ಸಮಾಜದ ಹಲವು ನೋವುಗಳು ನಮ್ಗೆ ಗೊತ್ತಿರುತ್ತೆ, ತುಳಿತಕ್ಕೆ ಒಳಪಟ್ಟಿರ್ತೀವಿ. ಇದೆಲ್ಲ ಹೇಗೆ ನಾವು ನಿಭಾಯಿಸ್ಕೊಂಡು ಹೋಗಬೇಕು ಅನ್ನುವಾಗ ಒಂದು ರೀತಿಯಾಗಿ ಧೈರ್ಯವನ್ನು ತುಂಬೋದು ಮತ್ತು ಅದನ್ನು ಒಂದು ಥರ ಪ್ರತಿಬಿಂಬಿಸೋದು ಕೂಡ ಆಗಿಲ್ಲ. ಅದು ಭಾಳ ಕಷ್ಟಕರವಾದ ಕೆಲಸ. ಬಹುಶಃ ತಮಿಳಲ್ಲಿ ಕೆ ಬಾಲಚಂದರ್ ಅವರು ಆಗ ಸಿನಿಮಾಗಳ ಮೂಲಕ ತೋರಿಸ್ತಾಯಿದ್ರು, ಮತ್ತೊಮ್ಮೆ ಕೆಲವು ಸಮಯ ನಾಟಕಗಳಲ್ಲಿ ಹಿಂದೆ ಭಾಳ ನಾನು ಹೇಳ್ತಾಯಿರ್ತೀನಿ, ಕೈಲಾಸಮ್ಮ ಅವ್ರ ಕಾಲದಲ್ಲಿ ಮತ್ತು ಪರ್ವತವಣೆ ಅವ್ರ ಕಾಲದಲ್ಲಿ ನಾಟಕದಲ್ಲಿ ಈ ಮಧ್ಯಮ ವರ್ಗದ ಕೆಲವು ವಿಷಯಗಳನ್ನ ತೆಗೆದುಕೊಂಡು ನಾಟಕಗಳನ್ನ ಮಾಡ್ತಾಯಿದ್ರು. ಆದರೆ ಕನ್ನಡದಲ್ಲಿ ಒಂದು ಧಾರಾವಾಹಿ ಅಂದರೆ ದೂರದರ್ಶನ ಧಾರಾವಾಹಿ ಥರದಲ್ಲಿ ಮಾಡಬೇಕಾದ್ರೆ ಅದಕ್ಕೆ ಒಂದು ವಿಶೇಷ ಪ್ರತಿಭೆನೇ ಬೇಕಿತ್ತು. ಅದು ಟಿ ಎನ್ ಸೀತಾರಾಮಲ್ಲಿ ಇದೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ಅವರು ಕಿರುತೆರೆ ಆಗಿದ್ದರೂ ಸಹ, ಯಾಕಂದರೆ ಒಂದು ಮಾತು ಹೇಳ್ತಾರೆ, ಸಿನಿಮಾದಲ್ಲಿ ಕಲಾವಿದ ಹಿಗ್ಗುತ್ತಾನೆ, ಇದರಲ್ಲಿ ಟಿ ವಿನಲ್ಲಿ ಕುಬ್ಜನಾಗ್ತಾನೆ, ನಾಟಕದಲ್ಲಿ ಮಾತ್ರ ಸಹಜವಾಗಿರ್ತಾನೆ ಅನ್ನೋದು ಒಂದು ಮಾತು. ಆದರೆ ಕುಬ್ಜನಾಗಿ ಕಾಣಿಸುವ ಆ ಒಂದು ಕಿರುತೆರೆಯಲ್ಲಿ ಕೂಡ ಒಂದು ಹಿರಿಮೆಯನ್ನು ತೋರಿಸೋದು ಮತ್ತು ಬದುಕನ್ನು ತೋರಿಸೋದು ಇದೆಯಲ್ಲ, ಅದು ಭಾಳ ಕಷ್ಟಕರವಾದ ಕೆಲಸ. ಅದನ್ನು ಭಾಳ ಚೆನ್ನಾಗಿ ಮಾಡಿದೆ ಅಂತ ನಾನು ಮೊದಲೇ ಹೇಳಿದಾಗೆ ಟಿ ಎನ್ ಸೀತಾರಾಮ್ ಮಾಡ್ತಾರೆ. ಇದು ಮೂರು ವಿಭಾಗವಾಗಿ ಮೂರು ಕುಟುಂಬದ ಒಂದು ವಿಷಯವನ್ನು ತೊಗೊಂಡು, ಒಂದನ್ನು ಸೀತಾರಾಮ್ ಪ್ರಧಾನ ನಿರ್ದೇಶಕರಾಗಿ, ಮತ್ತೊಂದು ಪಿ ಶೇಷಾದ್ರಿ ಹಾಗೂ ನಾಗೇಂದ್ರ ಶಾ ಮಾಡಿದ್ದಾರೆ. ನಾನು ಮಾಡಿದ ಸಂದರ್ಭದಲ್ಲಿ ಈ ಮೂರು ಯೋಜನಾ ನಿರ್ದೇಶಕರ ಕೈ ಕೆಲಸ ಮಾಡಿದ್ದೀನಿ. ಈಗ 25 ವರ್ಷಗಳು ದಾಟಿದೆ ವರ್ಷಗಳು ದಾಟಿದೆ. ಮತ್ತೆ ಈಗ ಮಾಯಾಮೃಗ ಎರಡನೇದು ಬರ್ತಾಯಿದೆ. ಅದರಲ್ಲಿ ಏನು ಪಾತ್ರ ಕೊಡ್ತಾರೋ ಅಥವಾ ಬೇರೆ ಪಾತ್ರ ಕೊಡ್ತಾರೋ ಗೊತ್ತಿಲ್ಲ, ನಾನಂತೂ ಮಾಡೋಕ್ಕೆ ತಯಾರಿದ್ದೀನಿ. ಸೊ ಈಗ ಏನು ಈ ಕಾಲಕ್ಕೆ ತಕ್ಕಂತೆ ಅದೇನು ಮಾಡ್ತಾರೆ ಅದನ್ನು ನೋಡೋಣ. ಒಂದು ಉತ್ಸಾಹ ಇದೆ, ಕಾಯಿರಿ, ನಿಮ್ಗಳ ಒಂದು ಪ್ರೋತ್ಸಾಹ ಸದಾ ಇರಲಿ. ಈಗ ಅದನ್ನು ಯೂಟ್ಯೂಬ್ ಮೂಲಕ ಅದನ್ನು ತೋರಿಸ್ತಾ ಇದ್ದಾರೆ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇದನ್ನು ನೋಡೋದ್ರ ಮೂಲಕ ಒಂದು ಮಧ್ಯಮ ವರ್ಗದ ಒಂದು ಸಮಾಜವನ್ನು ಹೇಗೆ ಎತ್ತಿ ಕಟ್ಟಬೇಕು ಅನ್ನೋದನ್ನು ತೋರಿಸ್ಬೋದು, ಮತ್ತು ಕಲಾವಿದನ ಮತ್ತೆ ಬೆಳೆಸ್ಬೋದು. ನಿರ್ದೇಶಕರು ಇರೋದ್ರಿಂದ ಮತ್ತೆ ನಿಮ್ಮ ಫೀಡ್ಬ್ಯಾಕು ಕೊಡ್ಬೋದು ಅಂತ ಹೇಳ್ತೀನಿ. ದಯಮಾಡಿ ನೀವೆಲ್ಲ ಈ ಯೂಟ್ಯೂಬ್ ಭೂಮಿಕಾ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಗೆಲ್ಲಿಸಬೇಕು ಅನ್ನೋದು ನನ್ನ ಅತ್ಯಂತ ಕಳಕಳಿಯಾದ ವಿಷಯ. ನಿಮ್ಮೆಲ್ರಿಗೂ ನನ್ನ ಧನ್ಯವಾದ. ನಮಸ್ಕಾರ. ಭೂಮಿಕಾ ಟಾಕೀಸ್ ಯೂಟ್ಯೂಬ್ ಚಾನಲ್ನ ಮಾಯಾಮೃಗ ಸಂವಾದದ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. 25 ವರ್ಷ ಹಿಂದಂತೆ ನಡೆದಂತಹ ಬಂದಂತಹ ಒಂದು ಧಾರಾವಾಹಿ ಮತ್ತೆ ಯೂಟ್ಯೂಬ್ನಲ್ಲಿ ಹಾಕಿದ ಮೇಲೆ ಮತ್ತಷ್ಟು ಜನ ಸಂವಾದಕ್ಕೆ ಬಂದು ಕೂರ್ತಾರೆ ಅನ್ನೋದು ಇದೆಯಲ್ಲ, ಅದು ಭಾಳ ಆಶ್ಚರ್ಯದ ಸಂಗತಿ. ಪ್ರಾಯಶಃ ಆ ಧಾರಾವಾಹಿಗೆ ಅಷ್ಟು ಶಕ್ತಿ ಇತ್ತು ಉಳ್ಕೊಂಡಿದೆ. ಮಾಯಾಮೃಗ ದಿ ಭೂಮಿಕಾ ಟಾಕೀಸ್ ಯೂಟ್ಯೂಬ್ ಚಾನಲ್ ಮತ್ತು ಸಬ್ಸ್ಕ್ರೈಬರ್ಸ್ನ ಆಹ್ವಾನಿಸ್ತಿದೆ. 10,000 ಸಬ್ಸ್ಕ್ರೈಬರ್ಸ್ ದಾಟಿದ್ದಾರೆ. ಪ್ರಾಯಶಃ ಇಲ್ಲಿ ಕೂಡ ನಿಮಗೆ ಬೇಕಾದಂತಹ ಧಾರಾವಾಹಿಗಳನ್ನು ಮಾಡಿ ಹಾಕುವಂತಹ ಸಾಧ್ಯತೆಗಳಿವೆ. ನನ್ನ ಶುಭ ಆಕಾಂಕ್ಷೆಗಳಿವೆ, ನನ್ನ ಶುಭ ಆಶಯಗಳಿವೆ, ನಿಮ್ಮದೇ ಇದೆ ಅಂತ ನಂಬಿದ್ದೀನಿ. ನಮಸ್ಕಾರ. ಎಲ್ರಿಗೂ ನಿಮ್ಮ ಜಯ ಶ್ರೀ ಮಾಡೋ. ನಮಸ್ಕಾರ.
ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಭೂಮಿಕಾ ಟಾಕೀಸ್ ಮರುಪ್ರಸಾರ ಆಗ್ತಿರೋ ಮಾಯಾಬುರ್ಗನ ನೀವೆಲ್ಲರೂ ನೋಡಿ ಪ್ರೋತ್ಸಾಹ ಮಾಡ್ತಿದ್ದೀರ, ಕೊಡ್ತಾ ಇದ್ದೀರ. ಈ ಪ್ರೋತ್ಸಾಹ ಸತತವಾಗಿ ನಮ್ಮ ಮೇಲಿರಲಿ. ಹೀಗೆ ಹಾಗೆ ನಮಗೆಷ್ಟು ಈ ಪಾತ್ರನ ಮಾಡೋಕ್ಕೆ ಇಷ್ಟ ಇತ್ತು, ಖುಷಿ ಇತ್ತು, ಸಂತೋಷ ಇತ್ತು, ಆ ಹುಮ್ಮಸ್ಸಿತ್ತು, ಅಷ್ಟೇ ಹುಮ್ಮಸ್ಸು ನೀವು ಈ ಪಾತ್ರಗಳನ್ನ ನೋಡಿ ನಮಗೆ ವ್ಯಕ್ತಪಡಿಸ್ತಾ ಇದ್ದೀರ. ಈ ಸಪೋರ್ಟ್ ಸತತವಾಗಿ ಹೀಗೆ ಇರಲಿ. ಇದೊಂದೇ ಅಲ್ಲ, ಮಾಯಾಮೃಗ ಬಿಟ್ಟು ಕತೆಗಾರ ಆಗಲಿ, ಇನ್ನೂ ಮಿಕ್ಕಿದ ಟಿ ಎನ್ ಎಸ್ ಅವರ ಸೀರೀಸು ಈ ಭೂಮಿಕಾ ಟಾಕೀಸ್ನಲ್ಲಿ ಹಾಕಬೇಕು ಅಂತಿದ್ದಾರೆ. ಇದೆಲ್ಲದೂ ಮೂಡ್ ಬರಬೇಕು ಅಂದರೆ ನಿಮ್ಮ ಒಂದು ಪ್ರೋತ್ಸಾಹ ಬಹಳ ಮುಖ್ಯ ಆಗುತ್ತೆ. ನೀವು ಬೆಂತಟ್ಟು ನಡೆಸಿದ್ರೆ ನಾವು ಮುಂದೆ ನಡೀತೀವಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ರೇಖಾ ಕುಮಾರ್, ರೇಖಾ ಕೃಷ್ಣಪ್ಪ ಯಾವುದಾದ್ರೂ ಕರಿಬೋದು. ಆದರೆ ಕರ್ನಾಟಕಕ್ಕೆ ನನ್ನ ಹೆಸರು ಶ್ರೀಲಕ್ಷ್ಮಿ ಅಂತ ಅನ್ನೋದ್ರಿಂದಾನೇ ಎಲ್ರಿಗೂ ಪರಿಚಯ ಆಗುತ್ತೆ. ಸೊ ನಾನಿವತ್ತು ಇಲ್ಲಿ ಭೂಮಿಕಾ ಟಾಕೀಸ್ ಅವರು ಒಂದು ಸಂವಾದನ ಅವರು ಆರ್ಗನೈಸ್ ಮಾಡಿದ್ದಾರೆ. 22 ವರ್ಷಗಳ ನಂತರ ನಾವು ಮಾಡಿದಂತಹ ಮಾಯಾಮೃಗ ಸೀರಿಯಲಿನ ಒಂದು ಸಂವಾದ ಮಾಡ್ತಾ ಇದ್ದೀವಿ. ಆ್ಯಂಡ್ ತುಂಬಾ ಒಂಥರ ನಾಸ್ಟಾಲಜಿಕ್ ಆಗಿತ್ತು ಈ ಒಂದು ರೀಯೂನಿಯನ್ ಅಂತಲೇ ಹೇಳ್ಬೋದು. ಯಾಕಂದರೆ 22 ವರ್ಷದ ನಂತರ ಮರುಪ್ರಸಾರ ಆಗ್ತಾ ಇದೆ ಯೂಟ್ಯೂಬ್ನಲ್ಲಿ. ಸೊ ಅದನ್ನು ನೋಡಿ ಈಗಲೂ ಸಹ ತುಂಬ ಜನ ಅದನ್ನು ಲೈಕ್ ಮಾಡಿ ಆ್ಯಂಡ್ ಸಂವಾದಕ್ಕೆ ಬಂದು ಇಷ್ಟೊಂದೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು. ನಮಗೂ ಆ ನೆನಪುಗಳೆಲ್ಲ ಮರುಕಳಿಸಿ ತುಂಬಾ ಖುಷಿಯಾಯಿತು. ಸೊ ಹಾಗಾಗಿ ನೋ ವರ್ಡ್ಸ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವಾಗಿದ್ದಂಥ ಸಂತೋಷ ಖುಷಿನೇ ಇವಾಗಲೂ ಆಗ್ತಾ ಇದೆ. ಸೊ ಮಾಯಾಮೃಗನ ಇನ್ನೂ ಜನ ಮರ್ತಿಲ್ಲ. 22 ವರ್ಷಗಳಾದಮೇಲೂ ಜನ ಇಷ್ಟೊಂದು ಮೆಚ್ಚುಗೆ ವ್ಯಕ್ತಪಡಿಸಿ ಅದನ್ನು ನೋಡ್ತಾ ಇದ್ದಾರೆ, ಮತ್ತೆ ಮತ್ತೆ ನೋಡ್ತಾ ಇದ್ದಾರೆ ಅನ್ನೋ ವಿಷಯ ಕೇಳಿ ತುಂಬಾ ಖುಷಿಯಾಯಿತು. ಸೊ ವಿ ರಿಯಲಿ ಹ್ಯಾಪಿ. ಈ ಒಂದು ತಂಡ ಇಲ್ಲಿ ಮೀಟ್ ಮಾಡಿರೋದೇ ಒಂದು ಖುಷಿ ಅಂತ ಹೇಳ್ಬೋದು. ಯಾಕಂದರೆ 22 ವರ್ಷಗಳ ಹಿಂದೆ ನಾವೆಲ್ಲ ಎಷ್ಟು ಭಯಭಕ್ತಿಯಿಂದ ಆ ಒಂದು ಧಾರಾವಾಹಿಗಳ ಎಪಿಸೋಡ್ಸ್ ಆಗಲಿ ನಾವು ಮಾಡಿರ್ಬೋದು. ಸೊ ಅದೇ ಭಯಭಕ್ತಿಯಿಂದ ಇವತ್ತು ಬಂದಿದ್ದೀವಿ. ಯಾಕೆಂದರೆ ಒಂದು ಸೀರಿಯಲ್ ಮಾಡೋದು ಅಂದರೆ ತುಂಬಾ ಕಷ್ಟ ಇದೆ. ಎಲ್ಲರೂ ನೋಡಿಬಿಟ್ಟು ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ ಅಂತ ನೀವು ಮಾತಾಡ್ಬೋದು. ಆದರೆ ಅದರ ಹಿಂದಿನ ಕತೆಗಳು ಆಗಲಿ, ಅದರ ಹಿಂದಿನ ಆರ್ಟಿಸ್ಟ್ಗಳ ಒಂದು ವಾಟ್ ನಾವು ಕೊಟ್ಟಿರೋ ಅಂಥ ಕೆಲಸ ಆಗಲಿ ತುಂಬಾ ಅದು ಇಟ್ಸ್ ಅ ವಾಸ್ಟ್ ಥಿಂಗ್. ಅದನ್ನು ಹೇಳೋಷ್ಟು ವರ್ಡ್ಸ್ ಇಲ್ಲ ಅಂದ್ಕೊಳ್ತೀನಿ. ಸೊ ಅದೆಲ್ಲ ಮೀರಿ ಇಷ್ಟೊಂದು ಸಕ್ಸಸ್ ಸಿಗೋವಂಥದ್ದು ತುಂಬಾ ಒಳ್ಳೆ ಖುಷಿ ಕೊಡುವಂಥ ವಿಷಯ. ಸೊ ಮತ್ತೆ ಮತ್ತೆ ನೋಡಿ ಯೂಟ್ಯೂಬ್ನಲ್ಲಿ ಭೂಮಿಕಾ ಟಾಕೀಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಮಾಯಾಮೃಗ ಮತ್ತೆ ಮರುಪ್ರಸಾದ ಆಗ್ತಾ ಇದೆ. ಸೊ ಹಾಗಾಗಿ ಅದನ್ನು ನೋಡಿ ಎಲ್ಲರೂ ಎಂಜಾಯ್ ಮಾಡಿ ಇನ್ನೂ ನಿಮ್ಮ ಮಕ್ಕಳಿಗೆ ಮರಿಮಕ್ಕಳಿಗೆ ತೋರಿಸಿ ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್. ಪ್ರತಿ ಕ್ಷಣ